ಕ್ಷಾಯಿಣಿಯನ್ನ ಕಂಡಂತಹ ಯಾವ ದಕ್ಷ ಬ್ರಹ್ಮ ನಡೆಯುತ್ತಿದ್ದಾನೆ ತಿರುದುಂಡ ಜಂಗಮನ ಹೆಂಡತಿಯು ಬರುತ್ತಿದ್ದಾಳೆ ಅವರನ್ನು ಯಾರಾದರೂ ಮಾತನಾಡಿಸಿದ್ದಲ್ಲಿ ಅವಳಿಗೆ ಗೌರವ ಕೊಟ್ಟಲ್ಲಿ ಅವರನ್ನ ಶಿಕ್ಷೆಗೆ ಗುರಿ ಮಾಡುವೆ ಎಂತೆಂಬುದಾಗಿ ದಕ್ಷ ಬ್ರಹ್ಮನ ಆಜ್ಞೆಯನ್ನು ಮಾಡಿದ್ದಾನೆ ಬಂದಂತಹ ದ್ರಾಕ್ಷಾಯಿಣಿಯನ್ನ ತನ್ನ ತಂಗಿಯರಾದ ಲಕ್ಷ್ಮಿ ಸರಸ್ವತಿಯರ ಅನೇಕರು ಮಾತನಾಡಿಸಲಿಲ್ಲ ಇದಂ ಕಂಡಂತಹ ದ್ರಾಕ್ಷಾಯಿಣಿಯು ತಂದೆ ದಕ್ಷ ಬ್ರಹ್ಮ ಎಂತೆಂಬುದಾಗಿ ನುಡಿದಿದ್ದಾಳೆ ನೆಲಮೂತ್ತಿರದುಂಡ ಜಂಗಮನ ಹೆಂಡತಿಯೇ ಕಳೆದವರು ಯಾರು ಇಂದ ಪತಿಯಾದ ಪರಮೇಶ್ವರನು ಇನ್ನೊರು ಅನ್ನವಿಲ್ಲದೆ ಭಿಕ್ಷಾಟನೆಯನ್ನು ಮಾಡಿದ ನಿದ್ರಿಸಲು ಜಾಗವಿಲ್ಲದೆ ಶಾನವಾಸಿಯಾದ ಧರಿಸಲು ಭಸ್ಮವಿಲ್ಲದೆ ಎಣಗಳ ಬೂದಿಯನ್ನು ವಸ್ತ್ರವಿಲ್ಲದೆ ಚರ್ಮ ಬಣ್ಣವದ್ದ ಅಂತವನ ಹೆಂಡತಿಯು ನೀನು ನಿನ್ನನ್ನು ಕರೆದವರು ಯಾರು ವರ ಹೇಳಿದವರಾರು ಎಂತೆಂಬುದಾಗಿ ಅಪಮಾನಗೊಳಿಸಿದ್ದಾನೆ ಈ ಅಪಮಾನವನ್ನು ಸಹಿಸಲಾರದೆ ಎಲ್ಲವೋ ದಕ್ಷ ಬ್ರಹ್ಮ ಅರನೊಡನೆ ವಿರೋಧವಂ ತಾಳಿ ಬದುಕಿ ಉಳಿದವರಿಲ್ಲ ಬಲರೇ ರುದ್ರ ಎಂತೆಂಬುದಾಗಿ ನುಡಿದರೂ ಅರನಿಂದನೆಯನ್ನ ಸಹಿಸಲಾಗದೆ ಪತಿ ನಿಂದನೆಯನ್ನ ಸಹಿಸಲಾಗದೆ ಎಲ್ಲವೋ ದಕ್ಷ ಬ್ರಹ್ಮ ಎಂತೆಂಬುದಾಗಿ ನುಡಿದು ಬಿಟ್ಟು ಬಲರೇ ರುದ್ರ ಇದೇ ಹೋಮಕ್ಕೆ ನಿನ್ನ ತಲೆಯೂ ಹೋಗಲಿ ಎಂತೆಂಬುದಾಗಿ ನುಡಿದು ಬಿಟ್ಟು ಏ ಅಗ್ನಿದೇವ ನಿಂದನೆಯನ್ನ ಕೇಳಿದಂತಹ ದೇಹವು ಶಿವನಿಂದನೆಯನ್ನ ಕೇಳಿದಂತಹ ದೇಹವು ಇರಬಾರದು ಎಂತೆಂಬುದಾಗಿ ನುಡಿದು ಬಿಟ್ಟು ಯಾವ ದ್ರಾಕ್ಷಾಯಿಣಿಯು ಶಿವ ಶಿವ ಎಂತೆಂಬುದಾಗಿ ನುಡಿದು ಬಿಟ್ಟು ಅಗ್ನಿಗೆ ಆರಿದಳು